ನಮಸ್ಕಾರ. ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಗಲ್ಪಾಡಿ ಪಂಚಾಯತ್ನಲ್ಲಿ ನಕಲು ಸರ್ಟಿಫಿಕೇಟ್ ತೋರಿಸಿ ವಂಚನೆ, 8 ಮಂದಿ ವಿರುದ್ಧ ಕೇಸು ದಾಖಲು. ಸಿಐಟಿಯು ಜಿಲ್ಲಾ ಸಮ್ಮೇಳನಕ್ಕೆ ಚಾಲನೆ, ಸಮಿತಿ ರಾಷ್ಟ್ರೀಯ ಕಾರ್ಯದರ್ಶಿ ಪಿ ನಂದಕುಮಾರ್ರಿಂದ ಉದ್ಘಾಟನೆ. ಸುಳ್ಯದ ಯುವಕರ ಮತಾಂತರ ಪ್ರಕರಣ, ವಿಶ್ವ ಹಿಂದೂ ಪರಿಷತ್ನಿಂದ ನಡೆಯಿತು ಬೃಹತ್ ಪ್ರತಿಭಟನಾ ಮೆರವಣಿಗೆ. ಆಮ್ ಆದ್ಮಿ ನೇತೃತ್ವದಲ್ಲಿ ನಡೆಯಿತು ವಿವರಣಾ ಸಭೆ, ರಾಜ್ಯ ಸಮಿತಿ ಸದಸ್ಯ ಶೌಕತ್ ಅಲಿ ಎರೋತ್ರಿಂದ ಉದ್ಘಾಟನೆ. ಸ್ನಾನಕ್ಕಿಳಿದ ಯುವಕ ನೀರು ಪಾಲು, ನಾಪತ್ತೆಯಾದ ಯುವಕನ ಪತ್ತೆಗೆ ಹುಡುಕಾಟ ಮುಂದುವರಿಕೆ. ಹೆಚ್ಚಾಗುತ್ತಿದೆ ಪ್ಲಾಸ್ಟಿಕ್ ಚಾಪೆಗಳ ಬಳಕೆ, ಬಡ ಕುಟುಂಬಗಳ ಜೀವನಾಶ್ರಯವಾಗಿದ್ದ ನೈಸರ್ಗಿಕ ಚಾಪೆಗಳು ಸೇರುತ್ತಿದೆ ಮೂಲೆಗುಂಪು. ವಾರ್ತೆಗಳು ವಿವರವಾಗಿ. ಮಂಗಲ್ಪಾಡಿ ನಕಲಿ ಜನನ ಪ್ರಮಾಣ ಪತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಪ್ರತ್ಯೇಕ ದೂರಿನ ಅನ್ವಯ 8 ಮಂದಿಯನ್ನ ಆರೋಪಿ ಪಟ್ಟಿಯಲ್ಲಿ ಅಳವಡಿಸಲಾಗಿದೆ. ಮಂಗಲ್ಪಾಡಿ ಪಂಚಾಯತ್ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಕೇಸು ದಾಖಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ. ಮಂಗಲ್ಪಾಡಿ ಪಂಚಾಯತ್ನಲ್ಲಿ ಕಡತ ವಿಲೇವಾರಿ ಮಾಡುವಾಗ ಅಧಿಕಾರಿಗಳಿಗೆ ಕೆಲವು ಜನನ ಪ್ರಮಾಣ ಪತ್ರದ ಅಸಲಿಯತ್ತಿನ ಬಗ್ಗೆ ಗುಮಾನಿ ಉಂಟಾಗಿತ್ತು. ಈ ಬಗ್ಗೆ ಪರಿಶೀಲಿಸಿದಾಗ 3 ಹಂತಗಳಲ್ಲಾಗಿ ಒಟ್ಟು 8 ಜನನ ಪ್ರಮಾಣ ಪತ್ರ ನಕಲಿ ಎಂಬುದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಂಜೇಶ್ವರ ಪೊಲೀಸರಿಗೆ ಪಂಚಾಯತ್ ಕಾರ್ಯದರ್ಶಿ ಅವರು ದೂರು ನೀಡಿದ್ದಾರೆ. ಅದರಂತೆ ಕೇಸು ದಾಖಲಾಗಿದೆ. ವ್ಯಾಜ್ಯ ಸರ್ಟಿಫಿಕೇಟ್ ಕೊಡುಕುನ್ನ ಕೇಸುಗಳನ್ನು തന്നെ ಇದುವರೆ ಪಂಚಾಯತ್ನ ಸದ್ದಿಲ್ ಪಟ್ಟಿಲ್ಲ. ಅನ್ನಲಿ ಪಂಚಾಯತ್ಲಿ ಜನನ ರಿಜಿಸ್ಟ್ರೇಷನ್ಲಿ ತಿರುತ್ತಲಿ ವರುತ್ತನೇನ ಅವಶ್ಯಪಡಾಯಿ ವರುನ 197 ಸರ್ಟಿಫಿಕೇಟ್ ವ್ಯಾಜ್ಯಮಾಯಿ ಇಂಡಾಕಿಕೊಂಡുള്ള 4 ಕೇಸುಗಳು ಇವಡೆ ಸದ್ದಿಪಟ್ಟಿರುತ್ತೆ. ಅದು ಮತ್ತರಾಳ ಕೊಡುತ್ತ സർട്ടിഫിക്കറ്റ് വ്യാജ്യമായി ഉണ്ടാക്കി നിലവിൽ കൊടുത്ത ആളുടെ പേര് മായ്ച്ചു കളഞ്ഞ് അതിൽ പുതിയ ഇവർക്ക് ആവശ്യമായ ആളുകളുടെ പേര് രേഖപ്പെടുത്തിക്കൊണ്ട് ആണ് ഇവിടെ തിരുത്തലിന് വേണ്ടി അപേക്ഷ സമർപ്പിച്ചിട്ടുള്ളത്. ഈ സർട്ടിഫിക്കറ്റുകൾ നമ്മൾ ഓൺലൈൻ വെരിഫിക്കേഷൻ നടത്തി നോക്കിയപ്പോൾ ഇത് വ്യാജ്യമാണെന്ന് കണ്ടെത്തുകയും അതിന്റെ അടിസ്ഥാനത്തിൽ മഞ്ചേശ്വരം പോലീസ് സ്റ്റേഷനിൽ പരാതി നൽകുകയും ചെയ്തിട്ടുണ്ട്. 3 ಹಂತಗಳಲ್ಲಾಗಿ ನೀಡಿದ ದೂರುಗಳ ಪೈಕಿ ಮೊದಲ ಹಂತದಲ್ಲಿ ಹಿದಾಯತ್ ನಗರದ ಸೈನಸ್ ಬಾನು ಇಕ್ಬಾಲ್, 2ನೇ ಹಂತದಲ್ಲಿ ಮರಿಯಾ ಶೈನಿ, ಫಾತಿಮಾ ಸೋಹರಾ, ಕೈರುನ್ನಿಸಾ ವಿರುದ್ಧ ಪ್ರಕರಣ ದಾಖಲಾಗಿದ್ದರೆ 3ನೇ ಹಂತದಲ್ಲಿ ಇಬ್ರಾಹಿಂ, ಬಿ ಫಾತಿಮಾ ಹಾಗೂ ಹಸೀನಾ ಎಂಬವರ ವಿರುದ್ಧ ಕೇಸು ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದು ಅಕ್ಷಯ ಕೇಂದ್ರವೊಂದರಿಂದ ಪ್ರತಿ ನಕಲಿ ಜನನ ಪತ್ರಿಕೆಗೆ 12,000 ರೂಪಾಯಿಯಂತೆ ಇವರು ಪಡೆದಿರುವುದು ತಿಳಿದುಬಂದಿದೆ. ಅಸಲಿ ಪ್ರಮಾಣ ಪತ್ರಗಳಲ್ಲಿನ ಕೆಲವೊಂದು ಅಂಶಗಳನ್ನು ತಿದ್ದುಪಡಿಗೊಳಿಸಿ ಅಸಲಿ ಎಂದು ಬಿಂಬಿಸಿ ಪಂಚಾಯತಿಗೆ ಈ ಪ್ರಮಾಣ ಪತ್ರಗಳನ್ನು ನೀಡಲಾಗಿತ್ತೆಂದು ತನಿಖೆಯಿಂದ ತಿಳಿದುಬಂದಿದೆ. ಇವರಿಗೆ ಈ ಪ್ರಮಾಣ ಪತ್ರಗಳನ್ನು ನೀಡಿದಾತನ ಪತ್ತೆಗೆ ಪೊಲೀಸರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಘಟನೆ ಸಂಬಂಧ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿ ಡಿವೈಎಫ್ಐ ಮಂಜೇಶ್ವರ ಮಂಡಲ ಸಮಿತಿ ವತಿಯಿಂದ ಮಂಗಲ್ಪಾಡಿ ಪಂಚಾಯತಿಗೆ ಪ್ರತಿಭಟನಾ ಮೆರವಣಿಗೆಯು ನಡೆಯಿತು. ಸಿಐಟಿಯು ಜಿಲ್ಲಾ ಸಮ್ಮೇಳನಕ್ಕೆ ಸೋಮವಾರ ಬೆಳಿಗ್ಗೆ ಚಾಲನೆ ಲಭಿಸಿತು. ಕಾಸರಗೋಡಿನ ನಗರಸಭಾ ಹಾಲ್ನಲ್ಲಿ ನಡೆಯುತ್ತಿರುವ ಸಮ್ಮೇಳನವನ್ನು ಸಮಿತಿಯ ರಾಷ್ಟ್ರೀಯ ಕಾರ್ಯದರ್ಶಿ ಪಿ ನಂದಕುಮಾರ್ ಉದ್ಘಾಟಿಸಿದರು. ಸಿಐಟಿಯು ಕಾರ್ಮಿಕ ಸಂಘಟನೆಯ ಜಿಲ್ಲೆಯ 70 ಘಟಕಗಳ 58,493 ಸದಸ್ಯರನ್ನು ಪ್ರತಿನಿಧಿಸಿ 270 ಮಂದಿ ಪ್ರತಿನಿಧಿಗಳು ಭಾಗವಹಿಸುವ ಸಮ್ಮೇಳನಕ್ಕೆ ಸೋಮವಾರ ಬೆಳಿಗ್ಗೆ ಚಾಲನೆ ಲಭಿಸಿತು. ಸಂಘಟನೆಯ ರಾಷ್ಟ್ರೀಯ ಕಾರ್ಯದರ್ಶಿ ಪಿ ನಂದಕುಮಾರ್ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು. പ്രധാനപ്പെട്ട എസ്റ്റേറ്റ് മേഖലയ്ക്ക് തോന്നുന്നുണ്ടെന്നും എസ്റ്റേറ്റ് മാത്രമല്ല പല മേഖലയ്ക്കും ലാഭമുള്ളപ്പോൾ മാത്രം പ്രവർത്തിക്കുക, അല്ലാതെ നമ്മൾ പണിയില്ല. ഗവൺമെന്റിന് കഴിഞ്ഞിരിക്കുക 10 മണിക്കൂർ തൊഴിൽ ഇതിലുണ്ട്, ഫിക്സഡ് ടേം ആയിട്ട് ആ ടേം മാത്രം പണിയെടുക്കുക, അല്ലാതെ ഇല്ല, മറ്റു ആനുകൂല്യങ്ങളില്ല, പെർമനൻസി ഒന്നുമില്ല. വിക്കിയിലെ നിവേദനത്തിൽ പറഞ്ഞത് ഈ പെർമനൻസി എന്ന് പറയുന്നത് സ്ഥിരം തൊഴിൽ എന്ന് പറയുന്ന സങ്കല്പം മാത്രമാണ്, ഒരു സങ്കല്പമാണ്, അതിൻ്റെ കാലഘട്ടം തൊഴിൽ പോയി. ഇപ്പോൾ ഈ സ്വകാര്യ മേഖലയ്ക്കകത്ത് വരുന്ന പല സ്ഥാപനങ്ങളും പാക്കേജാണ്, മറ്റു ആനുകൂല്യങ്ങളല്ല. അത്യപകടകരമായ അവസ്ഥ ലോകത്തെമ്പാടുമുള്ള തൊഴിലാളികൾക്ക് ഉണ്ടായിക്കൊണ്ടിരിക്കുന്നു, ഇവിടെ മാത്രമല്ല. ಸಂಘಟನೆ ಜಿಲ್ಲಾಧ್ಯಕ್ಷ ಬಾಲಕೃಷ್ಣನ್, ರಾಜ್ಯ ಕಾರ್ಯದರ್ಶಿ ಪಿ ರಾಘವನ್, ಟಿ ಕೆ ರಾಜನ್ ಸೇರಿದಂತೆ ಹಲವು ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 2 ದಿನಗಳಾಗಿ ನಡೆಯುವ ಸಮ್ಮೇಳನವು ಮಂಗಳವಾರ ಸಂಜೆ ಹೊಸ ಬಸ್ ನಿಲ್ದಾಣಕ್ಕೆ ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯ ಮೂಲಕ ಆಗಮಿಸಿ ಬಳಿಕ ಸಮಾರೋಪ ಸಭೆಯೊಂದಿಗೆ ಮುಕ್ತಾಯವಾಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ದೀಕ್ಷಿತ್ ಗೌಡ, ಸತೀಶ್ ಆಚಾರ್ಯ ಮತಾಂತರ ಪ್ರಕರಣವನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸುಳ್ಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸುಳ್ಯ ನಗರದಲ್ಲಿ ಮತ್ತು ಹೊರವಲಯದ ಆಯಕಟ್ಟಿನ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು.
ಕೆಎಸ್ಆರ್ಪಿ ಜಿಲ್ಲಾ ಮೀಸಲು ಪೊಲೀಸ್ ಪಡೆ ಸಹಿತ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಬಂದೋಬಸ್ತ್ ಕಾರ್ಯಕ್ಕೆ ನಿಯೋಜಿಸಲಾಗಿತ್ತು. ಮೆರವಣಿಗೆ ಸುಳ್ಯದ ಚೆನ್ನಕೇಶವ ದೇವಾಲಯದ ಎದುರಿನ ಮೈದಾನದಲ್ಲಿ ಸಮಾಪನಗೊಂಡಿತು. ಬಳಿಕ ಪ್ರತಿಭಟನಾ ಸಭೆ ನಡೆಯಿತು. ಆಮ್ ಆದ್ಮಿ ಪಾರ್ಟಿಯ ವಿವರಣಾ ಸಭೆಯು ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸಮಿತಿ ಸದಸ್ಯ ಶೌಕತ್ ಅಲಿ ಏರೋತ್ ಉದ್ಘಾಟಿಸಿದರು. ರಾಜ್ಯದಲ್ಲಿ ಐಕ್ಯತೆ, ಸಮಾಧಾನ, ಕೋಮು ಸೌಹಾರ್ದತೆಯ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ಭಾರತೀಯನು ತಯಾರಾಗಬೇಕು ಎಂಬ ಧ್ಯೇಯವಾಕ್ಯದೊಂದಿಗೆ ಕಾಸರಗೋಡು ಜಿಲ್ಲಾ ಆಮ್ ಆದ್ಮಿ ಪಾರ್ಟಿ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ವಿವರಣಾ ಸಭೆಯಲ್ಲಿ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸಮಿತಿ ಸದಸ್ಯ ಶೌಕತ್ ಅಲಿ ಏರೋಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕೇರಳ ಜನತ ವರ್ಷಗಳಾಗಿ ತಲೆಮುರುಗಳಾಗಿ ಒಂದು ಮತ ಆಚಾರದ ಭಾಗವಾಗಿ ವಂದ ಒಂದು ಆಘೋಷವಾಗಿತ್ತು. ಪೋಲಿಸ್ ಎಲ್ಲಾ ಮತತ್ತಿನ ಎಲ್ಲಾ ವಿಭಾಗಗಳಿಲುಮುಳ್ಳ ಸರ್ವ ಮಲಯಾಳಿಗಳು ಮನಸ್ಸುಕೊಂಡು ತಾಲೋಲಿಚ್ಚ ಆಘೋಷಿಕ್ಕುನ್ನ ನಮ್ಮಡೆ ಒಂದವನಂ ಆ ಓಣತೆ ಆಕಾಶತ್ತೇಕ್ಕೆ ವಡಿವೆಚ್ಚ ತಿರಿಚಿ ಬಿಡುವುದು ನಮ್ಮ ಕಂಡದಾನ. ಜಿಲ್ಲಾ ಸಂಚಾಲಕ ಶುಕೂರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಅಜಯ್ ಪರವನಡ್ಕ, ರವೀಂದ್ರನ್ ಕಣ್ಣಂಗೈ, ಕೆಪಿ ಮೊಹಮ್ಮದ್ ಕುಂಜಿ, ಮೊಹಮ್ಮದ್ ಅಲಿ ಫತ್ತಾರ್, ಹಮೀದ್ ಪೈಕಾ, ವಿಸಿ ಬಾಲಚಂದ್ರನ್, ಸಿದ್ದಿಕ್ ಮೊದಲಾದವರು ಉಪಸ್ಥಿತರಿದ್ದರು. ಒಂದು ಕಾಲದಲ್ಲಿ ಹಲವು ಕುಟುಂಬಗಳ ಆಧಾರವಾಗಿದ್ದ ನೈಸರ್ಗಿಕ ಚಾಪೆಗಳು ಈಗ ಮೂಲೆಗುಂಪಾಗಿದೆ. ಆಧುನಿಕತೆಯ ಭರಾಟೆಯಲ್ಲಿ ಪ್ಲಾಸ್ಟಿಕ್ ಚಾಪೆಗಳು ಇದನ್ನ ನುಂಗಿ ಹಾಕಿವೆ. ಹಲವಾರು ಬಡ ಹಾಗೂ ಹಿಂದುಳಿದ ಕುಟುಂಬಗಳ ಜೀವನ ಆಶ್ರಯವಾಗಿದ್ದ ಚಾಪೆಗಳು ಈಗ ಹೆಸರಿಗೆ ಮಾತ್ರ ಸೀಮಿತವಾಗಿದೆ. ಇದರ ಕುರಿತು ಒಂದು ವರದಿ ಇಲ್ಲಿದೆ. ಎರಡು ದಶಕಗಳ ಹಿಂದೆ ಕಾಸರಗೋಡು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳ ಜನಜೀವನದತ್ತ ಕಣ್ಣಾಯಿಸಿದರೆ ನೈಸರ್ಗಿಕ ಚಾಪೆಗಳಿಗೆ ನೀಡುತ್ತಿದ್ದ ಪ್ರಾಮುಖ್ಯತೆಯು ಬೆರಗು ಮೂಡಿಸುತ್ತದೆ. ತಾಳೆ ಮರದ ಗರಿಯಿಂದ, ಮಡಲಿನಿಂದ, ಕೈದಿಲೆ ಎಂದು ಕರೆಯಲಾಗುವ ಗಿಡವೊಂದರಿಂದ ತಯಾರಿಸಲಾಗುತ್ತಿದ್ದ ಚಾಪೆಗಳ ಬಳಕೆ ಇಂದು ಕಡಿಮೆಯಾಗುತ್ತಾ ಬರುತ್ತಿದೆ. ಜಿಲ್ಲೆಯ ಬಡ ಕುಟುಂಬಗಳ ಸಾವಿರಾರು ಮಹಿಳೆಯರಿಗೆ ಚಾಪೆ ತಯಾರಿ ಕಸುಬು ಸಂಪಾದನೆಯ ಮಾರ್ಗವಾಗಿತ್ತು. ಆದರೆ ಇಂದು ನೈಸರ್ಗಿಕ ಚಾಪೆಗಳು ಲಭ್ಯವಿಲ್ಲ. ಒಂದಿಬ್ಬರು ಚಾಪೆ ತಯಾರಿಸುತ್ತಿದ್ದರೂ ಅವು ಸೀಮಿತ ಸಂಖ್ಯೆಯಲ್ಲಿ ಮಾತ್ರ. ಅದರಲ್ಲೂ ಪ್ಲಾಸ್ಟಿಕ್ ರಂಗುರಂಗಿನ ರೆಡಿಮೇಡ್ ಚಾಪೆಗಳು ಬಂದ ಬಳಿಕ ನೈಸರ್ಗಿಕ ಚಾಪೆಗಳಿಗೆ ಬೆಲೆಯೇ ಇಲ್ಲದಾಯಿತು. ಮುಂಡುವು ಒಲಿಗಳಿಂದ, ಅಂದರೆ ಕೈದಿಲೆ ಎಂಬ ಗಿಡದ ಎಲೆಗಳಿಂದ ತಯಾರಿಸಲಾಗುವ ಚಾಪೆಗಳ ಉಪಯೋಗ ಬಹಳಷ್ಟು ಇರುವುದರಿಂದ ತೋಟ ಗದ್ದೆಗಳಿರುವ ಶ್ರೀಮಂತರ ಮನೆಗಳಲ್ಲಿ ಇವು ಸದಾ ಇರುತ್ತಿದ್ದವು. ಭತ್ತ ಬೇಯಿಸಿದ ಮೇಲೆ ಒಣಗಿಸಿಡಲು, ಹಪ್ಪಳ, ಸೆಂಡಿಗೆ ಮೊದಲಾದವುಗಳನ್ನು ತಯಾರಿಸಿ ಬಿಸಿಲಿಗೆ ಒಣಗಿಸಿಡಲು ನೈಸರ್ಗಿಕ ಚಾಪೆಗಳನ್ನೇ ಉಪಯೋಗಿಸಲಾಗುತ್ತಿತ್ತು. ಮುಂಡೋವುದ ಹುಲಿ ಎಂದು ಕರೆಯಲಾಗುವ ಕೈದಿಲೆ ಗಿಡಗಳು ಚಾಪೆ ತಯಾರಿಯಲ್ಲಿ ಹೆಸರು ಪಡೆದಿದ್ದು, ಇದರಿಂದ ತಯಾರಿಸಿದ ಚಾಪೆಗಳು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತಿದ್ದವು. ತೋಡು, ಕೆರೆ, ನದಿ, ಹೊಳೆಗಳ ಬದಿಯಲ್ಲಿ ಧಾರಾಳವಾಗಿ ಈ ಗಿಡಗಳು ಬೆಳೆಯುತ್ತಿದ್ದವು. ಆದರೆ ಇಂದು ಇಂಥ ಗಿಡಗಳು ಕಣ್ಮರೆಯಾಗಿವೆ. ಒಟ್ಟಿನಲ್ಲಿ ಆಧುನಿಕತೆಯ ಬರಕ್ಕೆ ಸಿಲುಕಿ ನೈಸರ್ಗಿಕ ಉತ್ಪನ್ನಗಳು ನಮ್ಮಲ್ಲಿ ದೂರವಾಗ್ತಾ ಇರುವುದು ಮಾತ್ರ ವಿಷಾದನೀಯ. ರಾಷ್ಟ್ರೀಯ ಹೆದ್ದಾರಿ ಕ್ರಿಯಾ ಸಮಿತಿ ಮಂಜೇಶ್ವರ ವಲಯ ಸಮಾವೇಶ ಇದೇ ಮಂಗಳವಾರ ಜರುಗಲಿದೆ. ಹೊಸಂಗಡಿಯ ಹಿಲ್ಸ್ಟೈಟ್ ಸಭಾಂಗಣದಲ್ಲಿ ಸಭೆ ಹಮ್ಮಿಕೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಸಮಾವೇಶ ನಡೆಯಲಿದೆ. ಖಾದರ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯನ್ನು ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ಶಾಫಿ ಹಾಜಿ ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಮಿತಿ ಉಪಾಧ್ಯಕ್ಷ ಹಾಸಿಂ ಚೆನ್ನಂಬೆಳ್ಳಿ ಮುಖ್ಯ ಭಾಷಣ ಮಾಡಲಿರುವರು. ಅಬುಲೈನ್, ಕೆಕೆ ಸುರೇಶ್, ಪೌಲ್ ಡೇ ಸ್ಯಾಮ್ಯುಯಲ್, ವಿಶ್ವಾಸ್ ಪಳ್ಳಿಕೆರೆ, ಶಮೀಮಾ ಮೊದಲಾದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ಒಂದು ಬದಿ ರಸ್ತೆಗೆ 3.5 ಮೀಟರ್ ಎಂದಿರುವಾಗ ಸಡ್ಪಥ ರಸ್ತೆಗೆ 21 ಮೀಟರ್, ವಿಭಾಜಕ ಮತ್ತು ಇಬ್ಬದಿಯ ತೋಡುಗಳು ಎಲ್ಲ ಸೇರಿ 30 ಮೀಟರ್ ಅಗಲ ಧಾರಾಳ ಸಾಕು. 45 ಅಥವಾ 60 ಮೀಟರ್ ಅಗಲದಲ್ಲಿ ಭೂಮಿ ವಶಪಡಿಸಿದರು. ರಸ್ತೆಯ ಅಗಲವು 14 ಮೀಟರ್ ಮಾತ್ರವಾಗಿದೆ ಎಂಬುದು ಸತ್ಯ. ಅಭಿವೃದ್ಧಿ ಬೇಕು ಎಂಬುದು ಆಕ್ಷನ್ ಕೌನ್ಸಿಲ್ನ ತೀರ್ಮಾನವಾಗಿದೆ. ಆದರೆ ಜನದ್ರೋಹವಲ್ಲದ ರೀತಿಯಲ್ಲಿ
ನಡೆಸಲು ದಾರಿ ಇರುವಾಗ ಅದನ್ನು ಸ್ವೀಕರಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಎನ್ ಪವಿತ್ರ, ಎ ಕೆ ಹಾಜಿ, ಪ್ರವೀಣ್, ಶೇಖ್ ಮೊಯ್ದೀನ್, ಬಿ ಮೊಹಮ್ಮದ್, ಸಂಜೀವ ಮೊದಲಾದವರು ಉಪಸ್ಥಿತರಿದ್ದರು. ಕಾಸರಗೋಡು ಕಾಂಜಂಗಾಡ್ ಮಧ್ಯೆ ಇರುವ KSTP ರಸ್ತೆಗೆ ಸೋಲಾರ್ ಬಲ್ಬ್ ಅಳವಡಿಕಾ ಕಾರ್ಯ ಆರಂಭಗೊಂಡಿದೆ. ಕಾಸರಗೋಡಿನಿಂದ ಬೇಕಲ್ವರೆಗಿನ KSTP ರಸ್ತೆಗೆ ಸೋಲಾರ್ ಬಲ್ಬ್ಗಳನ್ನು ಹಾಕಲಾಗುತ್ತಿದೆ. ಕಾಸರಗೋಡಿನಿಂದ ಬೇಕಲದವರೆಗೆ ಒಟ್ಟು 340 ಬಲ್ಬ್ಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. 1300 ವಾಲ್ಟ್ ಸಾಮರ್ಥ್ಯವಿರುವ LED ಬಲ್ಬ್ಗಳನ್ನು KSTP ರಸ್ತೆ ನಿರ್ಮಾಣದ ಅಂಗವಾಗಿ ಅಳವಡಿಸಲಾಗುತ್ತಿದೆ. ಬಜಾಜ್, ಫಿಲಿಪ್ಸ್ ಮೊದಲಾದ ಬ್ರ್ಯಾಂಡೆಡ್ ಬಲ್ಬ್ಗಳನ್ನು ಹಾಕಲಾಗುತ್ತಿದೆ. ಇದರ ಪ್ರತಿ ಬಲ್ಬ್ ಹಾಗೂ ಸೋಲಾರ್ನ ಮೌಲ್ಯ ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ಅಂದಾಜಿಸಲಾಗಿದೆ. ರಸ್ತೆ ಕಾಮಗಾರಿ ಪೂರ್ಣಗೊಂಡ ಎಲ್ಲೆಡೆ ಮೊದಲ ಹಂತದಲ್ಲಿ ಬಲ್ಬ್ಗಳನ್ನು ಅಳವಡಿಸಲಾಗುತ್ತಿದೆ. 2017 ರಸ್ತೆ ಕಾಮಗಾರಿ ಸಂಪೂರ್ಣವಾದಾಗ 340 ಬಲ್ಬ್ಗಳನ್ನು ಸ್ಥಾಪಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಯೋಜನೆ ಪೂರ್ಣಗೊಳ್ಳುವುದರೊಂದಿಗೆ ವಿದ್ಯುತ್ ಉಳಿತಾಯ ಹಾಗೂ ಪ್ರಕೃತಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಎಂಬ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳುತ್ತಾರೆ. ನೆಲ್ಲಿಕುಂಜೆ ಲೈಟ್ ಹೌಸ್ ಸಮೀಪದ ಸಮುದ್ರದಲ್ಲಿ ಸ್ನಾನ ಮಾಡುತ್ತಿದ್ದಾಗ ನಾಪತ್ತೆಯಾದ ಯುವಕನನ್ನು ಪತ್ತೆ ಹಚ್ಚಲು ಹುಡುಕಾಟ ಮುಂದುವರೆದಿದೆ. ಲೈಟ್ ಹೌಸ್ ಸಮೀಪದ ರಾಮಕೃಷ್ಣನ್ ಎಂಬವರ ಪುತ್ರ ನಿಮೇಶ್ ನೀರು ಪಾಲಾದ ಯುವಕ. ಶನಿವಾರದಂದು ಸಂಜೆ 5:30 ಸುಮಾರಿಗೆ 3 ಸ್ನೇಹಿತರೊಂದಿಗೆ ನಿಮೇಶ್ ಸಮುದ್ರದಲ್ಲಿ ಸ್ನಾನಕ್ಕಿಳಿದಿದ್ದ. ತೀವ್ರ ಅಲೆಗಳ ಸೆಳೆತಕ್ಕೆ ಸಿಲುಕಿದ ನಿಮೇಶ್ನನ್ನು ಸ್ನೇಹಿತರು ಮೇಲಕ್ಕೆತ್ತಲು ಪ್ರಯತ್ನಿಸಿದ್ದರೂ ಸಾಧ್ಯವಾಗಿರಲಿಲ್ಲ. ಸ್ನೇಹಿತರು ತೀರಕ್ಕೆ ತಲುಪಿ ನಾಗರಿಕರಿಗೆ ಮಾಹಿತಿ ನೀಡಿದರು. ಬಳಿಕ ಕಾಸರಗೋಡು ಅಗ್ನಿಶಾಮಕ ದಳ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಸದ್ಯದ ಮಾಹಿತಿಯ ಪ್ರಕಾರ ನಿಮೇಶ್ ಈವರೆಗೂ ಪತ್ತೆಯಾಗಿಲ್ಲ. ಕಾಂಜಂಗಾಡಿನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳೊಂದಿಗೆ ಓಣಮನ್ನು ಆಚರಿಸಲಾಯಿತು. ಕಾಂಜಂಗಾಡಿನ ಕುನ್ನುಮಲೆಯಲ್ಲಿರುವ IMP ಹಾಲ್ನಲ್ಲಿ ಸಮಾರಂಭ ನಡೆಯಿತು. ಕುನ್ನುಮಲ್ನ IMA ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಚಿಣ್ಣರು ಯುವಕರು ಸಹಿತ ಹಲವರು ವಿವಿಧ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದ್ದರು. ಗಾನಮೇಳ, ಬಲೂನ್ ಆಟ, ನೃತ್ಯ, ಮ್ಯಾಜಿಕ್ ಸಹಿತ ಹಲವು ಕಲಾರೂಪಗಳು ಪ್ರದರ್ಶನಗೊಂಡವು. ಭರತನಾಟ್ಯವು ನೆರೆದವರ ವಿಶೇಷ ಗಮನ ಸೆಳೆಯಿತು. ಕಾಂಜಂಗಾಡಿನ ಇಡೇಲೆಕ್ಕಾಡು ವಾನರರಿಗೆ ಈ ಬಾರಿಯೂ ಓಣಂ ಔತಣ ಸವಿಯುವ ಭಾಗ್ಯ ದೊರಕಿತು. ಸ್ಥಳೀಯ ನವೋದಯ ಗ್ರಂಥಾಲಯದ ವತಿಯಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜನರ ಗುಂಪು ಕ್ಯಾಮೆರಾಗಳನ್ನು ಕಾಣುವಾಗ ಒಮ್ಮೆಗೆ ಮಂಗಗಳು ಇತ್ತ ಬರಲು ಹಿಂದೇಟು ಹಾಕಿದರು. ಆದರೂ ನಿತ್ಯವೂ ನೈವೇದ್ಯ ನೀಡುವ ಸ್ಥಳೀಯ ಮಾಣಿಕಮ್ಮ ಎಂಬವರನ್ನು ಕಂಡೊಡನೆ ಓಡೋಡಿ ಬಂದವು. ಇವರಿಗೆ ಎಲೆಯಲ್ಲಿ ಅನ್ನ ನೈವೇದ್ಯ, ಕ್ಯಾರೆಟ್, ಬೀಟ್ರೋಟ್, ಮುಳ್ಳು ಸೌತೆ, ಹಲಸಿನ ಹಣ್ಣು, ಬಾಳೆಹಣ್ಣು ಮೊದಲಾದವುಗಳನ್ನು ನೀಡಲಾಯಿತು. ಮಾಣಿಕಮ್ಮರವರ ಪ್ರೀತಿಯಿಂದ ಉಣಬಡಿಸಿದ ಆಹಾರವನ್ನು ಅವರು ತಿಂದರು. ಕಾವಿನ ಸುಮಾರು 40 ಮಂಗಗಳ ಪೈಕಿ ಬಹುತೇಕವು ಔತಣ ಸವಿಯಲು ಬಂದಿದ್ದವು. ಮಕ್ಕಳು ಈ ದೃಶ್ಯಾವಳಿಗಳನ್ನು ಕ್ಯಾಮೆರಾಗಳಲ್ಲಿ ಹಿಡಿಯುವ ಭರಾಟೆಯಲ್ಲಿದ್ದರು. ನೆರೆದವರಿಗಂತೂ ವಾನರರ ಔತಣಕೂಟ ನೋಡುವ ಸೌಭಾಗ್ಯ. ಅಂತೂ ಈ ಎಲ್ಲರನ್ನು ಮುದಗೊಳಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಲ್ಪಾಡಿ ಪಂಚಾಯತ್ನಲ್ಲಿ ನಕಲು ಸರ್ಟಿಫಿಕೇಟ್ ತೋರಿಸಿ ವಂಚನೆ, 8 ಮಂದಿ ವಿರುದ್ಧ ಕೇಸು ದಾಖಲು. ಸಿಐಟಿಯು ಜಿಲ್ಲಾ ಸಮ್ಮೇಳನಕ್ಕೆ ಚಾಲನೆ, ಸಮಿತಿ ರಾಷ್ಟ್ರೀಯ ಕಾರ್ಯದರ್ಶಿ ಪಿ ನಂದಕುಮಾರ್ರಿಂದ ಉದ್ಘಾಟನೆ. ಸುಳ್ಯದ ಯುವಕರ ಮತಾಂತರ ಪ್ರಕರಣ, ವಿಶ್ವ ಹಿಂದೂ ಪರಿಷತ್ನಿಂದ ನಡೆಯಿತು ಬೃಹತ್ ಪ್ರತಿಭಟನಾ ಮೆರವಣಿಗೆ. ಆಮ್ ಆದ್ಮಿ ನೇತೃತ್ವದಲ್ಲಿ ನಡೆಯಿತು ವಿವರಣಾ ಸಭೆ, ರಾಜ್ಯ ಸಮಿತಿ ಸದಸ್ಯ ಶೌಕತ್ ಅಲಿ ಎರೋತ್ರಿಂದ ಉದ್ಘಾಟನೆ. ಸ್ನಾನಕ್ಕಿಳಿದ ಯುವಕ ನೀರು ಪಾಲು, ನಾಪತ್ತೆಯಾದ ಯುವಕನ ಪತ್ತೆಗೆ ಹುಡುಕಾಟ ಮುಂದುವರಿಕೆ. ಹೆಚ್ಚಾಗುತ್ತಿದೆ ಪ್ಲಾಸ್ಟಿಕ್ ಚಾಪೆಗಳ ಬಳಕೆ, ಬಡ ಕುಟುಂಬಗಳ ಜೀವನಾಶ್ರಯವಾಗಿದ್ದ ನೈಸರ್ಗಿಕ ಚಾಪೆಗಳು ಸೇರುತ್ತಿದೆ ಮೂಲೆಗುಂಪು. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.